ಇದಕ್ಕೆ ಏನು ಅನರ್ಹರು ಏಬಲಿದ್ದಾರೆ ಅನ್ನೋದು ಕೂಡ ಹೈಕೋರ್ಟ್ ವಿಭಾಗೀಯ ಪೀಠ ತಿಳಿಸಿರುವಂತದ್ದು. ಹಾಗಾಗಿ ಎಚ್ ವಿಶ್ವನಾಥ್ ಅವರಿಗೆ 2021 ತನಕ ಸಚಿವರಾಗಲು ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಇದು ಎಲ್ಲೊಂದ್ ಕಡೆ ವಿಶ್ವನಾಥ್ ಅವರಿಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಿಶ್ವನಾಥ್ ಅವರು ನಾಮಿನೇಷನ್ ಆಗಿದ್ರಿಂದ ಅವರು ಸಚಿವರಾಗಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದು ನಿರಾಸೆ ಕಟ್ಟಿಟ್ಟ ಬುತ್ತಿ. ಮತ್ತು ಏನಾದ್ರು ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆಯಾ ಇದರ ಬಗ್ಗೆ ಹೇಗೆ ಅಂತ ಹೇಳಿ ಚಿದಾನಂದ ಪಟೇಲ್, ಏನಾದ್ರೂ ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬಹುದಾ ಇವೆಲ್ಲವನ್ನ ನೋಡಿ ಅವರು? ನವಿತಾ ಜನ, ಈ ಸಂಬಂಧಪಟ್ಟ ಹಾಗೆ ನಾವಿದೀಗ ಎಚ್ ವಿಶ್ವನಾಥ್ ಅವರನ್ನ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಎಚ್ ವಿಶ್ವನಾಥ್ ಅವರು ಸದ್ಯಕ್ಕೆ ಅವರ ದೂರವಾಣಿಯನ್ನ ಸ್ವಿಚ್ ಆಫ್ ಮಾಡಿರುವಂತದ್ದು ಮತ್ತು ಪ್ರತಿಕ್ರಿಯೆ ಕೂಡ ಲಭ್ಯವಾಗ್ತಿಲ್ಲ. ಒಟ್ಟಾರೆ ಅವರ ಆಪ್ತ ಮೂಲಗಳ ಪ್ರಕಾರ ಎಚ್ ವಿಶ್ವನಾಥ್ ಅವರು ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಇದು ದೊಡ್ಡ ಪ್ರೋಸೆಸ್, ಮತ್ತೆ ಅವರು ಮೇಲ್ಮನವಿ ಸಲ್ಲಿಸುವಂತದ್ದು ಅಲ್ಲಿ ಒಂದಷ್ಟು ದಿನ ತಿಂಗಳಗಟ್ಟಲೆ ಎಳೆಯುವಂತದ್ದು. ಹಾಗಾಗಿ ಸದ್ಯಕ್ಕೆ ಎಚ್ ವಿಶ್ವನಾಥ್ ಅವರಿಗೆ ಇದು ನಿರಾಶೆ ಅಂತಲೇ ಹೇಳ್ಬೋದು. ನವಿತಾ ಜೈನ್, ಎಸ್. ಈಗ MTB ನಾಗರಾಜ್ ಹಾಗೆ ಆರ್ ಶಂಕರ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅಲ್ವಾ? ಹೌದು, ಯಾಕಂತ ಹೇಳಿದ್ರೆ ಅವರು ಚುನಾವಣೆ ನಿಂತರು ಸೋತಿದ್ರು, ಅದು ಎರಡನೇ ಮಾತು. ಇದೀಗ ಅವರು ಕಳೆದ ಬಾರಿ ಏನು 4.5 ತಿಂಗಳ ಹಿಂದೆ MLC ಆಗಿದ್ದಂಥದ್ದು ಕೂಡ ವಿಧಾನಸಭಾ ಸದಸ್ಯರು ಅವರಿಗೆ ಮತ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ವಿಧಾನಸಭಾ ಸದಸ್ಯರು ಕೂಡ ಮತದಾರರಿಂದ ಮತದಾರ ಪ್ರಭುಗಳಿಂದ ಆಯ್ಕೆ ಆಗಿ ಬಂದಂತವರು, ಚುನಾವಣೆಯಿಂದ ಆಯ್ಕೆ ಆಗಿ ಬಂದಂತವರು ಕೂಡ ಇವರು ಕೂಡ ವಿಧಾನಸಭಾ ಸದಸ್ಯರು ಕೂಡ ಮತ ಹಾಕಿದ್ರಿಂದ, ಅದು ಚುನಾವಣಾ ಪ್ರೋಸೆಸ್ ಆಗಿದ್ರಿಂದ ಮತ ಹಾಕಿದ್ರಿಂದ ಅವರು ಗೆದ್ದಿರುವಂಥದ್ದು. ಹಾಗಾಗಿ ಅವರು ಸಚಿವ ಸ್ಥಾನ ಕೊಡ್ಬೋದು ಅವ್ರ ವಿಚಾರದಲ್ಲಿ ಏನು ಕೋರ್ಟ್ ಅವರ ಪರವಾಗಿ ಕೊಟ್ಟಿರುವಂತದ್ದು. ನವಿತಾ ಜೈನ್, ಎಸ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಯಾವ ಕಾರಣಕ್ಕಾಗಿ ಈಗ ಈ ಒಂದು ಕ್ಲಾರಿಟಿಯನ್ನ ನೀಡಿದೆ ಕೋರ್ಟ್ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಒಂದ್ ಕಡೆ ಈಗಾಗಲೇ ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ, ಅದರಲ್ಲಿ ಎಚ್ ವಿಶ್ವನಾಥ್ ಆಗಿರ್ಬೋದು, ಶಂಕರ್ ಆಗಿರ್ಬೋದು, MTB ನಾಗರಾಜ್ ಅವರು, ಅದರಲ್ಲೂ ಪ್ರಮುಖವಾಗಿ ವಿಶ್ವನಾಥ್ ಅವರನ್ನ ಯಾಕೆ ಅನರ್ಹಗೊಳಿಸಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗುದಾದ್ರೆ, MTB ನಾಗರಾಜ್ ಮತ್ತು ಆರ್ ಶಂಕರ್ ಅವರು MLC ಆಯ್ಕೆ ಆಗಿದ್ದಾರೆ, MLA ಮತಗಳಿಂದ ಅವರು ಗೆದ್ದಿದ್ದಾರೆ. ಈಗ ಅದರಲ್ಲೂ MTB ನಾಗರಾಜ್ ಅವರು ಜನರ ಓಟ್ಗಳಿಂದ ಸೋತಿರಬಹುದು, ಆದ್ರೆ MLA ಮತಗಳಿಂದ ಗೆದ್ದಿದ್ದಾರೆ. ಬಟ್ ಎಚ್ ವಿಶ್ವನಾಥ್ ಅವರು MLC ಆಗಿರೋದು ನಾಮ ನಿರ್ದೇಶನದ ಮೂಲಕ ಚುನಾವಣೆಗೆ ನಿಂತು MLA ಮತಗಳಿಂದ ಗೆದ್ದಿಲ್ಲ, ಜನರ ಮತಗಳಿಂದ ಗೆದ್ದಿಲ್ಲ. ಹಾಗಾಗಿ ಅವರು MLC ಅಲ್ಲ, ಮಂತ್ರಿ ಸ್ಥಾನಕ್ಕೆ ಅರ್ಹರು ಅಲ್ಲ ಅಂತ ಹೇಳಿ ಈಗ ಹೈಕೋರ್ಟ್ನ ವಿಭಾಗೀಯ ಪೀಠ ಆದೇಶ ಕೊಟ್ಟಿದೆ. ಎಚ್ ವಿಶ್ವನಾಥ್ಗೆ ಈಗ ಹೈಕೋರ್ಟ್ ಒಂದು ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ. ಸಚಿವ ಆಕಾಂಕ್ಷಿ ಆಗಿದ್ರು, ಆದ್ರೆ ಈಗ ನೀವು ಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ನ ವಿಭಾಗೀಯ ಪೀಠ ಆದೇಶವನ್ನ ಕೊಟ್ಟಿದೆ. ಈ ಮೂಲಕ ಸಚಿವ ಆಕಾಂಕ್ಷಿ ಆಗಿದ್ದ ವಿಶ್ವನಾಥ್ ದೊಡ್ಡ ಶಾಕ್ಗೆ ಒಳಗಾಗಿದ್ದಾರೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಸಂಕೇತ್ M.ಏಣಗಿ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ಕಾರ. ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಂತಹ ಆದೇಶ ಅಂದ್ರೆ ಈಗ ಆರ್ ಶಂಕರ್ ಮತ್ತು MTB ನಾಗರಾಜ್ ಅವರನ್ನ ಅರ್ಹಗೊಳಿಸಿದೆ, ಎಚ್ ವಿಶ್ವನಾಥ್ ಅವರನ್ನ ಅನರ್ಹಗೊಳಿಸಿದೆ. ಸೊ ಯಾವ ರೀತಿಯಾದಂತಹ ಪ್ರಾಸೆಸ್ ಈ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ನೋಡೋದಾದ್ರೆ ಅಂತ ಹೇಳಿ? ಈ ವಿಶ್ವನಾಥ್ ಅವರು ಮೊದಲು ಡಿಸ್ಕ್ವಾಲಿಫೈ ಆಗಿರೋದು, ಅನರ್ಹಗೊಂಡಿರೋದು ಆರ್ಟಿಕಲ್ 164(1)(b) ಮತ್ತು 10th ಶೆಡ್ಯೂಲ್ ಕೆಳಗಡೆ ಆಗಿರೋದು. 164(1)(b) ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಆರ್ಟಿಕಲ್ 361(b) ಅಂತ ಬರ್ತದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾವ ಅವ್ರು MLA ಆಗಿ ಅಥವಾ MLA ಇಂದ ಅವರು ಡಿಸ್ಕ್ವಾಲಿಫೈ ಆಗಿದ್ರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಆಗಿದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಮತ್ತೊಮ್ಮೆ ಆರಿಸಿ ಬರ್ಬೇಕು. ಅವರು ಆರಿಸಿ ಬರೋವರೆಗೆ, ಗೆದ್ದು ಬರೋವರೆಗೆ ಅದು ಅನರ್ಹತೆ ಹಾಗೆ ಮುಂದುವರಿತದೆ ಅಂತ ಹೇಳ್ತಾರೆ. ಈಗ ಅವರು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಅಂದ್ರೆ ವಿಧಾನಸಭೆಗೆ ಆರಿಸಿ ಬರ್ಲಿಲ್ಲ, ಅವರು ಸೋತರು. ಹಾಗಾಗಿ ಅವ್ರ ಅನರ್ಹತೆ ಮುಂದುವರಿತದೆ. ಇದು ಮೊದಲೆದ್ದು. ಎರಡನೇದ್ದು, ಈ ಅನರ್ಹತೆ ಇದ್ದಾಗ್ಯೂ ಕೂಡ ಅವರು ವಿಧಾನ ಪರಿಷತ್ ಚುನಾವಣೆ ಅದನ್ನ ಎದುರಿಸೋದಕ್ ಬರೋದಿಲ್ಲ, ಕಂಟೆಸ್ಟ್ ಮಾಡೋದಕ್ ಬರೋದಿಲ್ಲ, ಅದು ಕಾನೂನಲ್ಲಿ ಅವಕಾಶ ಇರ್ಲಿಲ್ಲ. ಬೇರೆ ಪಕ್ಷದವ್ರು ಬೇಕಾದ್ರೆ ಅದನ್ನ ಎಲೆಕ್ಷನ್ ಪಿಟಿಷನ್ ಹಾಕಿ ಚಾಲೆಂಜ್ ಮಾಡಬಹುದಾಗಿತ್ತು, ಒಂದು ಅವಕಾಶ ಇತ್ತು. ಅಥವಾ ಎಲೆಕ್ಷನ್ ಟೈಮ್ ನಲ್ಲೇ ಅದನ್ನ ಅಬ್ಜೆಕ್ಷನ್ಸ್ ನಾಮಿನೇಷನ್ ಹಾಕಿದ್ರು ಅದು ಬರ್ತಿತ್ತು. ಯಾವ ಕಾರಣಕ್ಕೆ ಹಾಕಿಲ್ಲ ಅನ್ನೋದು ಅದ್ ಬೇರೆ. ಆದ್ರೆ ಅದರಲ್ಲಿ ಅನರ್ಹತೆ ಇತ್ತು, ಅನರ್ಹತೆ ಹಾಗೆ ಉಳಿದಿತ್ತು. ಇವೆಲ್ಲಾ ವಿಚಾರ ರಿಟರ್ನಿಂಗ್ ಆಫೀಸರ್ ಕನ್ಸಿಡರ್ ಮಾಡಿರ್ಲಿಲ್ಲ. ಈಗ ಹೈಕೋರ್ಟ್ ಮುಂದೆ ಬಂದಾಗಿದ್ದನ್ನು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಅದನ್ನು ಸಂಪೂರ್ಣ ಪರಿಶೀಲಿಸಿ ಈ ಅನರ್ಹತೆ ಏನಾಗಿತ್ತಲ್ಲ ಮುಂಚೆ ಅವ್ರ ವಿಧಾನಸಭೆ ಮೆಂಬರ್ಶಿಪ್ ಸಲುವಾಗಿ ಅದು ಅನರ್ಹತೆ ಇನ್ನೂ ಮುಂದುವರೆದಿದೆ. ಅಲ್ಲದೇನೆ ವಿಧಾನ ಪರಿಷತ್ತು ಇಲೆಕ್ಷನ್ಗೆ ಅವ್ರಿಗೆ ಕಂಟೆಸ್ಟ್ ಮಾಡೋದಕ್ಕೂ ಕೂಡ ಅನರ್ಹತೆ ಅಡ್ಡಿ ಬಂದಿತ್ತು.
ಎರಡನೇ ವಿಚಾರ ಅಂತಂದ್ರೆ ಅವರು ಮಂತ್ರಿ ಆಗೋದಕ್ಕೆ ಅವ್ರಿಗೆ ಆರ್ಟಿಕಲ್ 361B ಅನ್ನೋದು ಏನಿದೆ ಆ ಕಲಮು ಅವ್ರಿಗೆ ಅಡ್ಡಿ ಬರ್ತದೆ ಅಂತ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ಸರಿ, ಈಗ ಎಂ ಟಿ ಬಿ ನಾಗರಾಜ್ ಅವರು ಜನರಿಂದ ಅಂದ್ರೆ ಜನರ ಮತಗಳಿಂದ ಸೋತ್ರವರು, ಜನರಿಂದ ಅವರಿಗೆ ಅವರಿಗೆ ಯಾವುದೇ ರೀತಿಯ ಇದು ಸಿಗ್ಲಿಲ್ಲ, ಮನ್ನಣೆ ಸಿಗ್ಲಿಲ್ಲ. ಬಟ್ ಅವರು ಎಂಎಲ್ಎಗಳ ಮತಗಳಿಂದ ವಿನ್ ಆಗಿರುವಂತದ್ದು, ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿರೋದು, ಅದು ಓಕೆ ಅಲ್ವಾ ಅಂತ. ಅಲ್ಲ, ಎಂ ಟಿ ಬಿ ನಾಗರಾಜ್ ಅವ್ರಿಗೆ ಸಂಬಂಧಪಟ್ಟಂಗೆ ಅದನ್ನ ಸ್ವಲ್ಪ